ಜೀವಕ್ಕೆ ಜೀವವಾಗಿದ್ದ ಪತಿ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡು ಅಶ್ವಿನಿಯವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ ಅಪ್ಪು ಅವರು ಇಲ್ಲ ಎಂದು ಗೊತ್ತಾದ ಆ ದಿನದಿಂದ ಇಲ್ಲಿಯವರೆಗೆ ಮನಸ್ಸಿನಲ್ಲಿ ಅದೇನೋ ಸಂಕಟ ಅಪ್ಪುವಿನ ವಿಚಾರದಲ್ಲಿ ಅಶ್ವಿನಿ ಅವರಿಗೆ ಈ ನೋವು ಶಾಶ್ವತವಿರಬಹುದು ಸಾಮಾನ್ಯರಂತೆ ಎಲ್ಲರೊಂದಿಗೆ ಬೆರೆಯುತ್ತಿದ್ದ ವ್ಯಕ್ತಿ ಎಷ್ಟೊಂದು ಸರಳತೆ ತುಂಬಿದ ವ್ಯಕ್ತಿತ್ವ ಒಬ್ಬರೂ ಕೂಡ ಅಪ್ಪುವಿನ ಕುರಿತಾಗಿ ನೆಗೆಟಿವ್ ಆಗಿ ಮಾತನಾಡಿದವರಿಲ್ಲ ಇದೀಗ ಅಪ್ಪು ಅವರ ಹಿರಿಯ ಮಗಳು ಧೃತಿ ವಿದೇಶಕ್ಕೆ ಹೋಗಿದ್ರೂ ಕೂಡ ದುಃಖ ಇನ್ನೂ ಕಮ್ಮಿಯಾಗಿಲ್ಲ ಪ್ರತಿದಿನ ಕಾಲ್ ಮಾಡಿ ಅಳುತ್ತಾ ನನಗೆ ಇಲ್ಲಿರೋಕೆ ಆಗುತ್ತಿಲ್ಲ ನಾನು ಭಾರತಕ್ಕೆ ಮರಳಿ ಬರ್ತೀನಿ ಎನ್ನುತ್ತಿದ್ದಾರಂತೆ ಧೃತಿ ಮಗಳ ದುಃಖ ನೋಡಲಾಗದೆ ಅವರು ನಾನು ಬೇಕಾದರೆ ವಿದೇಶಕ್ಕೆ ಬರ್ತೀನಿ ನೀನು ಮಾತ್ರ ನಿನ್ನ ವಿದ್ಯಾಭ್ಯಾಸವನ್ನ ನಿಲ್ಲಿಸಬೇಡ ಇದು ನಿನ್ನ ತಂದೆಯವರ ಆಸೆ ಅಂತ ಸಮಾಧಾನದ ಮಾತುಗಳನ್ನು ಆಡಿದಾರಂತೆ ಒಟ್ಟಿನಲ್ಲಿ ತಂದೆ ಇಲ್ಲ ಎನ್ನುವ ನೋವನ್ನು ಸಹಿಸಿಕೊಂಡು ತಂದೆಯ ಕನಸನ್ನ ನನಸು ಮಾಡುವ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಧೃತಿ ಅವರು ಇನ್ನು ಅಶ್ವಿನಿ ಅವರು ವಿದೇಶಕ್ಕೆ ಹೋಗಬೇಕಾ ಬೇಡವಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು